Hello everyone, welcome to my channel Civil Everywhere. This is the video of construction part 2. So one sati namdella column concreting admela deshattering madbeku deshattering madadaga eno ee tara kanisutte. Next eno anta andre basement excavation and kattodu ya tara hege annadu na ee video alli torustene. So ee video na complete aagi nodi nimge basement bagge enadru doubt idre ella clear aagogutte. So first of all ಬೇಸ್ಮೆಂಟ್ ಅಂದರೆ ಏನು? ಬೇಸ್ಮೆಂಟ್ ಅಂತಂದರೆ ಅದು ಒಂದು ವಾಲ್. ನಾವು ಫೂಟಿಂಗ್ ಇರುತ್ತಲ್ಲ, ಫೂಟಿಂಗಿಂದ ನಮ್ಮದೇನು ಪ್ಲಿಂತ್ ಬೀಮ್ ಬರುತ್ತೆ, ಪ್ಲಿಂತ್ ಬೀಮ್ ಕೆಳಗಿನ ಲೆವೆಲ್ವರೆಗೂ ಒಂದು ವಾಲ್ ಕಟ್ತೀವಿ, ಆ ವಾಲ್ನೇ ನಾವು ಬೇಸ್ಮೆಂಟ್ ಅಂತೀವಿ. ಸೊ ಫಸ್ಟ್ ಅಪ್ ಏನು ಅಂತಂದರೆ ಏನು ಕಾಲಮ್ ಇರೋದಲ್ಲ, ಕಾಲಮ್ ಟು ಕಾಲಮ್ ಏನು ನಡ್ಬಾರ್ಕ ಅದೇನು ಸಾಯಿಲ್ ಕಾಣಿಸ್ತಿದೆ ಆ ಸಾಯಿಲ್ನ ನಾವು ಎಕ್ಸ್ಕವೇಷನ್ ಮಾಡಬೇಕು. ಸೊ ಅಲ್ಲಿ ನಮ್ಮದು ಬೇಸ್ಮೆಂಟ್ ವಾಲ್ ಬರುತ್ತೆ. ಇಲ್ಲಿ ನಾವು ಎಕ್ಸ್ಕವೇಷನ್ ಮಾಡ್ತಾ ಇದ್ದೀವಿ ಕಾಲಮ್ ನಡ್ಬಾರ್ಕೆ. ಸೊ ಇದೇ ಥರ ನಾವು ಸುತ್ತಮುತ್ತಲು ಕಾಲಮ್ ಟು ಕಾಲಮ್ ನಾವು ಈ ಥರ ಕಂಪ್ಲೀಟಾಗಿ ಎಕ್ಸ್ಕವೇಷನ್ ಮಾಡಬೇಕು. ಸೊ ಈ ಸೈಡ್ ನೀವು ನೋಡ್ಬೋದು ಇಲ್ಲಿ ಎಕ್ಸ್ಕವೇಷನ್ ಮಾಡಾಗಿದೆ. ಸೊ ಕೆಳಗಡೆನೂ ಕ್ಲೀನಾಗಿ ಈ ಥರ ಕ್ಲೀನ್ ಲೆವೆಲ್ ಬರಬೇಕು. ನಮ್ಮದು ಒಂದು ಸತಿ ಎಲ್ಲ ಎಕ್ಸ್ಕವೇಷನ್ ಆದಮೇಲೆ ಸಿಮೆಂಟ್ ಮೋಟರಿಂದ ಈ ಥರ ನಾವು ಬೆಡ್ ಹಾಕಬೇಕು. ಅರೌಂಡ್ 2 to 3 inches ಫಸ್ಟ್ ಈ ಥರ ಬೆಡ್ ಹಾಕಬೇಕು ನಾವು. ಜಸ್ಟ್ ಸಿಮೆಂಟ್ ಆ್ಯಂಡ್ ಸ್ಯಾಂಡ್ ವಾಟರ್ ಈ ಮೂರನ್ನು ಮಿಕ್ಸ್ ಮಾಡಿ ಈ ಥರ ಕೆಳಗಡೆ ಈ ಥರ ನಾವು ಬೆಡ್ ಹಾಕಬೇಕು ಫಸ್ಟು. ಸೊ ನಾವು ಬೆಡ್ ಹಾಕುವಾಗ ಲೆವೆಲ್ನ ಮೇಂಟೈನ್ ಮಾಡಬೇಕು. ಸೊ ಏಕಂತಂದರೆ ನಾವು ಎಲ್ಲ ಕಡೆ ಒಂದೇ ಲೆವೆಲ್ ಬರಬೇಕು, ಆವಾಗಲೇ ನಮ್ಮದು ಏನು ಬೇಸ್ಮೆಂಟ್ ವಾಲ್ ಬರುತ್ತೆ ಅದು ಕರೆಕ್ಟ್ ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಕೊಡುತ್ತೆ. ಸೊ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ನಾವು ಒಂದೇ ಲೆವೆಲ್ನ ಮೇಂಟೈನ್ ಮಾಡಿದ್ದೀವಿ, ಎಕ್ಕಡೂ ಹೆಚ್ಚೆ ಕಡಿಮೆ ನಾವೆಲ್ಲೂ ಆ ಥರ ಏನೂ ಮಾಡಿಲ್ಲ, ಒಂದೇ ಲೆವೆಲಲ್ಲಿ ಇಟ್ಟಿದ್ದೀವಿ. ಸೊ ಈ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ನಮ್ಮ ನೆಕ್ಸ್ಟ್ ಸ್ಟೆಪ್ಪು ಕಲ್ಲು ಹಾಕ್ಬೇಕು ನಾವು ಈ ಥರ. ನಾವು ಬೇಸ್ಮೆಂಟು ಒಂದು 2 feet ಹೈಟ್ ಬೇಸ್ಮೆಂಟ್ ಬರ್ತಿತ್ತು ಅಂತಂದರೆ ನಾವು ಕೆಳಗಿಂದ ಒಂದು ಅರೌಂಡ್ 1 feet ಈ ಥರ ನಾವು ರಫ್ ಆಗಿ ಕಲ್ಲು ಹಾಕೋಬೇಕು. ಮತ್ತು ಇದು ಕಲ್ಲು ನಾವು ಅದೇನು ನಾವು ಸಿಮೆಂಟ್ ಬೆಡ್ ಹಾಕಿರ್ತೀವಲ್ಲ ಬೆಡ್ ಸೆಟ್ ಆಗೋಕ್ಕಿಂತ ಮುಂಚೆನೇ ನಾವು ಈ ಕಲ್ಲು ಹಾಕಿರಬೇಕು. ಆವಾಗಲೇ ಏನು ಆ ಸಿಮೆಂಟ್ ಏನು ಹಾಕಿರ್ತೀವಿ ಸಿಮೆಂಟ್ ಮೋಟಾರ್ ಮತ್ತು ಈ ಕಲ್ಲನ್ನ ನಡ್ಬರ್ಕೆ ಬೈಂಡ್ ಆಗುತ್ತೆ. ಸೊ ಈ ಥರ ಅರೌಂಡ್ 1 feet ಈ ಥರ ನಾವು ಕಲ್ಲು ಹಾಕೋಬೇಕು. ಸೊ ನಾವು ಇದೇನು ಕಲ್ಲು ಹಾಕ್ತೀವಲ್ಲ ನಾವು ಕಲ್ಲು ಹಾಕುವಾಗ ನಾವು ಎಲ್ಲ ಸೈಜ್ ಕಲ್ಲು ಯೂಸ್ ಮಾಡಬೇಕು, ಚಿಕ್ಕದು ದೊಡ್ಡದು. ಆವಾಗಲೇ ನಮ್ಮದು ಏನು ವಾಯ್ಡ್ಸ್ ಇರುತ್ತಲ್ಲ ವಾಯ್ಡ್ಸ್ ಕಂಪ್ಲೀಟಾಗಿ ಫಿಲ್ ಆಗುತ್ತೆ. ಸೊ ನಮ್ಮದು ವಾಯ್ಡ್ಸ್ ಕಂಪ್ಲೀಟಾಗಿ ಫಿಲ್ ಆದರೆ ನಾವೇನು ಇದ್ರ ಮೇಲೆ ಮತ್ತೆ ನಾವು ಸಿಮೆಂಟ್ ಮೋಟಾರಿಂದ ಮತ್ತೆ ನಾವು ಬೆಡ್ ಹಾಕ್ಬಿಡ್ತೀವಿ ಇನ್ನೊಂದು. ಸೊ ಆ ಮೋಟಾರು ಕಡಿಮೆ ಖರ್ಚಾಗುತ್ತೆ. ಅದೇ ನಮ್ಮದು ವಾಯ್ಡ್ಸ್ ಜಾಸ್ತಿ ಇತ್ತು ಅಂತಂದರೆ ಅದೇನು ನಾವು ಮೋಟಾರ್ ಯೂಸ್ ಮಾಡ್ತೀವಲ್ಲ ಅದು ಮೋಟಾರ್ದು ಕ್ವಾಂಟಿಟಿ ಜಾಸ್ತಿ ಹೋಗುತ್ತೆ. ಅದೇ ನಮ್ಮದು ಕಂಪ್ಲೀಟಾಗಿ ವಾಯ್ಡ್ಸ್ ಫಿಲ್ ಆಗಿದ್ದಿತ್ತು ಅಂತಂದರೆ ಜಸ್ಟ್ ಮೇಲಿನ ಲೇಯರ್ ಅಷ್ಟೇ ನಮ್ಮದು ಮೋಟಾರ್ ಕನ್ಸ್ಯೂಮ್ ಆಗುತ್ತೆ. ಅವಾಗ ನಮ್ಮದು ಏನು ಮೋಟಾರ್ದು ವಾಲ್ಯೂಮ್ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ, ಅಂದ್ರೆ ಕ್ವಾಂಟಿಟಿ ಕಡಿಮೆ ಯೂಸ್ ಆಗುತ್ತೆ. ಸೊ ಈ ಥರ ನಮ್ಮದು ಎಲ್ಲಿ ಗ್ಯಾಪ್ ಇದೆ ಅದೆಲ್ಲ ಅಲ್ಲೆಲ್ಲ ಈ ಥರ ಕಲ್ಲು ಹಾಕಿ ನಾವು ಫಿಲ್ ಮಾಡ್ಕೋಬೇಕು ಫಸ್ಟು. ಸೊ ಅರೌಂಡ್ 1 feet ಕಲ್ಲು ಹಾಕಾದಮೇಲೆ ನಾವು ನೆಕ್ಸ್ಟ್ ಸಿಮೆಂಟ್ ಮೋಟಾರ್ ಹಾಕ್ಬೇಕು ಇದ್ರ ಮೇಲೆ. ಸೊ ಈ ಥರ ನಾವು ಸಿಮೆಂಟ್ ಮೋಟಾರ್ ಮೇಲೆ ಹಾಕಬೇಕು. ಸೊ ಈ ಥರ ನಾವು ಸಿಮೆಂಟ್ ಮೋಟಾರ್ನ ಎಲ್ಲ ಕಡೆ ಹಾಕಬೇಕು. ನಾವೇನು ಈ ಕಲ್ಲು ಹಾಕಿರ್ತೀವಲ್ಲ ಎಷ್ಟು ಪೋರ್ಷನಲ್ಲಿ ಕಲ್ಲು ಹಾಕಿರ್ತೀವಿ ಎಲ್ಲ ಕಡೆ ಈ ಥರ ಸಿಮೆಂಟ್ ಮೋಟಾರ್ ಹಾಕಬೇಕು. ಇಲ್ಲಿ ನೋಡ್ಬೋದು ನೀವು ಆ ಸಿಮೆಂಟ್ ಮೋಟಾರ್ ನಾವು ಹಾಕಿ ಕಂಪ್ಲೀಟ್ ಆದಮೇಲೆ ಏನೋ ಒಂದು ಈ ಥರ ಕಾಣಿಸುತ್ತೆ. ಸೊ ಕಂಪ್ಲೀಟಾಗಿ ಒಂದು ಲೆವೆಲ್ ಹಾಕ್ಬಿಡ್ಬೇಕು ನಾವು, ಅವಾಗ ನಮಗೇನು ಕಲ್ಲು ಅದೆಲ್ಲ ಏನು ಕಾಣಿಸ್ಬಾರ್ದು. ಇಲ್ಲಿ ನೋಡ್ಬೋದು ನೀವು ಈ ಥರ ಹಾಕೀವಿ ನಾವು ಇಲ್ಲಿ. ಸೊ ಈ ಪೋರ್ಷನ್ ಅಷ್ಟೇ ಆಗಿದೆ, ಈ ಸೈಡ್ ಏನಿದೆಯಲ್ಲ ಈ ಸೈಡ್ ಇನ್ನೂ ನಾವು ಕೆಳಗಡೆ ಬೆಡ್ಡು ಕಲ್ಲು ಏನೂ ಹಾಕಿಲ್ಲ ಇನ್ನೂ ನಾವು. ಸೊ ಜಸ್ಟ್ ಒಂದು ಸೈಡ್ ಆಗಿದೆ ಇದು. ಸೊ ಈ ಥರ ನಾವು ರಫ್ ಆಗಿ ಕಲ್ಲು ಹಾಕಿಬಿಟ್ಟು ಮೇಲ್ಗಡೆ ಮೋಟಾರ್ನ ಈ ಥರ ಹಾಕಿ ಸ್ಪ್ರೆಡ್ ಮಾಡಿಬಿಡ್ಬೇಕು. ಸೊ ಇಲ್ಲಿ ನಿಮ್ಗೇನು ಕಾಲಮ್ ಹೈಟ್ ಕಾಣಿಸ್ತಿದೆಯಲ್ಲ ಅಲ್ಲಿವರೆಗೂ ನಮ್ಮ ಬೇಸ್ಮೆಂಟ್ ಬರುತ್ತೆ, ಅಂದರೆ ಬೇಸ್ಮೆಂಟ್ ವಾಲ್ ನಾವು ಅಲ್ಲಿವರೆಗೂ ಕಟ್ಟಬೇಕು. ಅದ್ರ ಮೇಲೆ ನಮ್ಮದು ಪ್ಲಿಂತ್ ಬೀಮ್ ಬರುತ್ತೆ. ಇನ್ನು ಇಷ್ಟು ಹೈಟ್ ಉಳಿದಿದೆ ಅಲ್ಲ ಇದು ಯಾವ ಥರ ಫಿಲ್ ಮಾಡಬೇಕು ಅಂತಂದರೆ ಈ ಥರ ನಾವು ಥ್ರೆಡ್ ಇಟ್ಕೋಬೇಕು ಆ ಕಾಲಮ್ ಟು ಆ ಕಾಲಮ್ ಈ ಥರ ನಾವು ಥ್ರೆಡ್ ಕಟ್ಕೊಂಡ್ಬಿಟ್ಟು ನಾವು ಬೇಕಾದರೆ ಇದೇನು ಕಾಲಮ್ದು ಫೇಸ್ ಇದೆಯಲ್ಲ ಫೇಸಿಂದ ಅರೌಂಡ್ 2 to 3 inches ನಾವು ಆಫ್ಸೆಟ್ ಇಟ್ಟಿದ್ದೀವಿ. ನಾವು ಬೇಕಾದರೆ ಇಡ್ಬೋದು ಇಲ್ಲ ಅಂತಂದರೆ ಬಿಡ್ಬೋದು. ಸೊ ಇದು ಆಫ್ಸೆಟ್ ಎದಕ್ಕೆ ಯೂಸ್ ಆಗುತ್ತೆ ಅಂತಂದರೆ ಇದೆಲ್ಲ ನಾವು ಬೇಸ್ಮೆಂಟ್ ಕಟ್ಟಾದಮೇಲೆ ನಾವು ಪ್ಲಿಂತ್ ಬೀಮ್ ಹಾಕ್ತೀವಿ. ಪ್ಲಿಂತ್ ಬೀಮ್ ಹಾಕುವಾಗ ನಾವೇನು ಶೆಟ್ಟರ್ ಕುಂದಿರ್ಸ್ತೀವಲ್ಲ ಆ ಶೆಟ್ಟರು ಈ ಆಫ್ಸೆಟ್ ಮೇಲೆ ಬರುತ್ತೆ. ನಾವು ಬೇಕಾದರೆ ಈ ಈ ಆಫ್ಸೆಟ್ನ ಇಟ್ಕೊಂಡ್ಬಿಟ್ಟು ಶೆಟ್ಟರಿಂಗ್ ಮಾಡ್ಬೋದು, ಇಲ್ಲಾಂದ್ರೂ ಕೂಡ ನಾವು ವಿತೌಟ್ ಆಫ್ಸೆಟ್ ನಾವು ಶೆಟ್ಟರ್ ಕುಂದಿರ್ಸ್ಕೊಂಡ್ಬಿಟ್ಟು ಪ್ಲಿಂತ್ ಬೀಮ್ ಹಾಕ್ಬೋದು. ಸೊ ಈ ಆಫ್ಸೆಟಿಂದ ಶೆಟ್ಟರ್ ಕೂಡಿಸೋಕ್ಕೆ ಈಸಿ ಆಗುತ್ತೆ. ಸೊ ಈ ಕಲ್ಲು ಇಡೋಕ್ಕಿಂತ ಮುಂಚೆ ನಾವು ಸಿಮೆಂಟ್ ಮೋಟಾರ್ನ ಹಾಕಿಬಿಟ್ಟು ಅದ್ರ ಮೇಲೆ ಈ ಥರ ನಾವು ಕಲ್ಲು ಇಡಬೇಕು. ಸೊ ಇಲ್ಲಿ ನೋಡ್ಬೋದು ನೀವು ತೆಳಗಡೆ ಸಿಮೆಂಟ್ ಮೋಟರ್ ಕಾಣಿಸ್ತಾ ಇದೆ, ಅದ್ರ ಮೇಲೆ ಕಲ್ಲಿಟ್ಟಿದ್ದೀವಿ.
ಸೊ ಆ ಥರ ಆದಮೇಲೆ ಇದು ನಮ್ಮದು ಸೈಡ್, ನಮ್ಮದೇನು ಬಿಲ್ಡಿಂಗ್ ಇದೆಲ್ಲ ಆ ಸೈಡ್ ಸೈಡಲ್ಲಿ ಬರೋ ವಾಲ್ ಇದು. ಸೊ ಅಲ್ಲಿ ನಾವು ಎರಡು ಸೈಡ್ ಆ ಥರ ಕಲ್ಲು ಇಟ್ಬಿಟ್ಟು ಆಮೇಲೆ ನಿಮಗೆ ಮಿಡಲಲ್ಲಿ ಏನಾದರೂ ಗ್ಯಾಪ್ ಇತ್ತು ಅಂತಂತಂದರೆ ಸಣ್ಣ ಸಣ್ಣ ಕಲ್ಲು ಇಲ್ಲ ಅಲ್ಲ ಅಂತಂತಂದರೆ 40 mm ಅಗ್ರಿಗೇಟ್ಸು, ಇಲ್ಲ ಅಂತಂದರೆ ನೀವು 20 mm ಅಗ್ರಿಗೇಟ್ಸ್ ಕೂಡ ಯೂಸ್ ಮಾಡ್ಬೋದು ನೀವು ಒಳಗಡೆ ಏನು ಮಿಡಲಲ್ಲಿ ಗ್ಯಾಪ್ ಇತ್ತು ಅಂತಂದರೆ ಫಿಲ್ ಮಾಡೋಕ್ಕೆ. ಸೊ ಅದರಿಂದ ಏನಾಗುತ್ತೆ ಅಂತಂತಂದರೆ ನೀವೇನು ಸಿಮೆಂಟ್ ಮೋಟರ್ ಯೂಸ್ ಮಾಡ್ತೀವಲ್ಲ ನಾವು, ಅದರದ್ದೇನು ಕ್ವಾಂಟಿಟಿ ಏನಿರುತ್ತೆ ಅದು ಕಡಿಮೆ ಯೂಸ್ ಆಗುತ್ತೆ. ಸೊ ಈ ಥರ ನಾವು ಕಂಪ್ಲೀಟಾಗಿ ಫಿಲ್ ಮಾಡ್ಕೋಬೇಕು, ಒಳಗಡೆ ಕೂಡ ಚೆನ್ನಾಗಿ ಹೋಗಬೇಕು ನಮ್ಮದು ಸಿಮೆಂಟ್ ಮೋಟಾರ್ನ. ಸಿಮೆಂಟ್ ಮೋಟಾರ್ನ ಒಳಗಡೆ ಹೋಗಿದ ಮೇಲೆ ಈ ಥರ ನಾವು ಮೇಲ್ಗಡೆ ಸಾಫ್ಟಾಗಿ ಈ ಥರ ನಾವು ಲೆವೆಲ್ ಮಾಡ್ಕೋಬೇಕು. ಆ್ಯಂಡ್ ಗೈಸ್, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ. ಸೊ ನಮ್ಮದು ಫೈನಲ್ಲಾಗಿ ಮೇಲ್ಗಡೆ ನಮ್ಮ ಬೇಸ್ಮೆಂಟ್ ಈ ಥರ ಕಾಣಿಸುತ್ತೆ. ಸೊ ನಾವು ಇಲ್ಲಿ ನೋಡ್ಬೋದು ನೀವು ಆ ಕಾಲಮ್ ಲೆವೆಲ್ವರೆಗೂ ನಾವು ಬೇಸ್ಮೆಂಟ್ ವಾಲ್ನ ಕಟ್ಟಿದ್ದೀವಿ. ಇದು ಜಸ್ಟ್ ಒಂದು ಸೈಡಲ್ಲಿದೆ, ಇದು ನಮ್ಮ ಬಿಲ್ಡಿಂಗ್ ಸೈಡ್ ಪೋರ್ಷನು ಆಗಿದೆ ಇದು ಕಂಪ್ಲೀಟಾಗಿ. ಸೊ ಎಲ್ಲ ಸೈಡ್ಸ್ ನಾವು ಇದೇ ಥರ ಮಾಡ್ಕೋಬೇಕು. ಸೊ ಇಲ್ಲೇ ನೋಡ್ತಿದ್ದೀರಲ್ಲ ನೀವು, ಇದು ನಮ್ಮದು ಬಿಲ್ಡಿಂಗ್ದು ಬ್ಯಾಕ್ ಸೈಡ್ ಇದು. ಸೊ ಬ್ಯಾಕ್ ಸೈಡ್ ನಾವು ಏನು ಮಾಡಿದ್ದೀವಿ ಅಂತಂದರೆ ಅದೇನು ಕಾಲಮ್ ಫೇಸ್ ಇದೆಲ್ಲ, ಕಾಲಮ್ ಫೇಸಿಂದ ನಾವು ಬೇಸ್ಮೆಂಟ್ ಹಿಂದ್ಗಡೆ ಮಾಡಿದ್ದೀವಿ. ಇದು ಯಾಕೆ ಅಂತಂದರೆ ಜನ್ರಲಿ ನಾವು ಬೇಸ್ಮೆಂಟ್ ಯಾವ ಥರ ಮಾಡ್ತೀವಿ ಅಂತಂದರೆ ನಮ್ಮ ಕಾಲಮ್ ಫೇಸ್, ನಾವೇನು ಕಾಲಮ್ ಇರುತ್ತಲ್ಲ ಅದು ಕಾಲಮ್ ಮಿಡಲಲ್ಲಿ ಬರುತ್ತೆ. ಕಾಲಮಿಂದ ಅರೌಂಡ್ 6 inches ಲೆಫ್ಟ್ ಸೈಡ್, 6 inches ರೈಟ್ ಸೈಡ್, ಆ ಥರ ನಾವು ಮಾಡ್ಕೋತೀವಿ ನಾವು ಬೇಸ್ಮೆಂಟ್. ಏನು ಕಾಲಮ್ ಸೆಂಟರಲ್ಲಿ ಇಡ್ತೀವಿ. ಬಟ್ ಇಲ್ಲೇನು ಅಂತಂದರೆ ನಾವು ಕಾಲಮ್ ಫೇಸಿಂದ ನಮ್ಮದೇನು ಅರೌಂಡ್ 1-12 inches ಅರೌಂಡ್ 15 inches ಏನು ಬೇಸ್ಮೆಂಟ್ ಬರುತ್ತೆ ನಾವು ಹಿಂದ್ಗಡೆ ತೊಗೊಂಡಿದ್ದೀವಿ. ಇದು ಎದಕ್ಕೆ ಅಂತಂತಂದರೆ ಇದೇನು ಕಾಲಮ್ ಫೇಸಿಂದ ಆ ಕಾಲಮ್ದ ಲೆಫ್ಟ್ ಸೈಡ್ ಏನು ಪ್ಲೇಸ್ ಕಾಣಿಸ್ತಿದೆಯಲ್ಲ ಅದು ಅರೌಂಡ್ 6 feet ಗ್ಯಾಪ್ ಇದೆ. ಆ 6 feet ನಮ್ಮದು ವಾಟರ್ ಟ್ಯಾಂಕ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ ಬರುತ್ತೆ ಆ ಪ್ಲೇಸಲ್ಲಿ. ಸೊ ನಮ್ಮ ವಾಟರ್ ಟ್ಯಾಂಕ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕಿಂದ ಏನು ಡೈಮೆನ್ಷನ್ ಇದೆಯಲ್ಲ ವಿಡ್ತು ಅರೌಂಡ್ 5 feet ಬರುತ್ತೆ. ಸೊ ನಾವು ಒಂದು ವೇಳೆ ಕಾಲಮ್ನ ಸೆಂಟರ್ ಆಗಿ ಬರುವಾಗೆ ನಾವು ಬೇಸ್ಮೆಂಟ್ ಕಟ್ಬಿಟ್ಟಿದ್ರೆ ಇನ್ನೊಂದು 1/2 feet ನಮ್ಮದೇನು ವಾಟರ್ ಟ್ಯಾಂಕಿಂದ ಏನು ಡೈಮೆನ್ಷನ್ ಇರುತ್ತಲ್ಲ ಚಿಕ್ಕದಾಗಿ ಹೋಗ್ತಿತ್ತು. ಅಂದ್ರೆ ಏನು ನಮ್ಮದು ನಮ್ಮದು ವಾಟರ್ ಟ್ಯಾಂಕಿಂದ ವಿಡ್ತು ಅರೌಂಡ್ 4.5 feet ಬರ್ತಿತ್ತು. ಸೊ ಅದ್ರಗೋಸ್ಕರ ನಾವು ಏನು ಬೇಸ್ಮೆಂಟ್ ಏನಿರುತ್ತಲ್ಲ ಕಾಲಮ್ ಫೇಸಿಂದ ಹಿಂದ್ಗಡೆನೆ ನಾವು ಕಟ್ಕೊಂಡ್ಬಿಟ್ಟಿದ್ದೀವಿ. ಸೊ ಮುಂದೆ ನಾನು ಈ ವಾಟರ್ ಟ್ಯಾಂಕು ಸೆಪ್ಟಿಕ್ ಟ್ಯಾಂಕು ಎಲ್ಲ ಕಟ್ಟ ಎಲ್ಲ ವೀಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಈ ಎಲ್ಲ ವೀಡಿಯೋಸ್ ನಿಮ್ಮ ಹತ್ರ ತಲುಪಬೇಕು ಅಂತಂದರೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಬೇಕು. ಈ ಲೆಫ್ಟ್ ಸೈಡ್ ಏನು ವಾಲ್ ಕಾಣಿಸ್ತಾ ಇದೆಯಲ್ಲ ನಿಮ್ಮದು ಕಟ್ಟಿರೋದು, ಅಲ್ಲಿಂದ ಮತ್ತು ನಮ್ಮದು ಬೇಸ್ಮೆಂಟ್ವರೆಗೂ ಅರೌಂಡ್ 6 feet ಗ್ಯಾಪ್ ಇದೆ. ಸೊ ಈ ಪ್ಲೇಸಲ್ಲಿ ನಮ್ಮದು ವಾಟರ್ ಟ್ಯಾಂಕ್ ಆ್ಯಂಡ್ ಸೆಪ್ಟಿಕ್ ಟ್ಯಾಂಕ್ ಎರಡೂ ಬರುತ್ತೆ. ಸೊ ನಮ್ಮ ಕಂಪ್ಲೀಟ್ ಬೇಸ್ಮೆಂಟ್ ಕಟ್ಟಾದ ಮೇಲೆ ಈ ಥರ ಕಾಣಿಸುತ್ತೆ ನಮ್ಮದು. ಏನು ಕಾಲಮ್ ಲೆವೆಲ್ ಇದೆಯಲ್ಲ ಅಲ್ಲಿವರೆಗೂ ನಾವು ವಾಲ್ ಕಟ್ಟಿದ್ದೀವಿ ಬೇಸ್ಮೆಂಟ್. ಅಂದರೆ ಏನದು ಮುಂದ್ಗಡೆ ಏನು ಗ್ರೌಂಡ್ ಕಾಣಿಸ್ತಿದೆಯಲ್ಲ ಗ್ರೌಂಡ್ ಲೆವೆಲಿಂದ 1.5 feet ಹೈಟಲ್ಲಿ ಈ ಬೇಸ್ಮೆಂಟ್ ವಾಲ್ ಬರುತ್ತೆ ನಮ್ಮದು. ಇದ್ರ ಮೇಲೆ ಪ್ಲಿಂತ್ ಬೀಮ್ ಹಾಕ್ತೀವಿ ನಾವು. ಸೊ ನಾವು ಬೇಸ್ಮೆಂಟ್ ಎಲ್ಲ ಕಟ್ಟಾಯಿತು. ಬಟ್ ನಮ್ಮ ಮೇನ್ ರೀಸನ್ ಏನಪ್ಪ ನಾವು ಬೇಸ್ಮೆಂಟ್ ಕಟ್ಟೋಕ್ಕೆ, ಅದ್ರದ್ದು ಯೂಸ್ ಏನು ಅಂತಂದರೆ, ಸೊ ಇದೇನು ಬೇಸ್ಮೆಂಟ್ ಕಾಣಿಸ್ತಿದ್ದಲ್ಲ ಒಳಗಡೆ ನಾವೇನು ಮಾಡ್ತೀವಿ ಬ್ಯಾಕ್ ಫಿಲ್ಲಿಂಗ್ ಮಾಡ್ತೀವಿ. ಬ್ಯಾಕ್ ಫಿಲ್ಲಿಂಗ್ ಅಂತಂದರೆ ನಾವೇನು ಎಕ್ಸ್ಕವೇಷನ್ ಮಾಡಿರ್ತೀವಲ್ಲ ಅದು ಎಕ್ಸ್ಕವೇಷನ್ನ ಫಿಲ್ ಮಾಡ್ತೀವಿ. ಎಲ್ಲಿವರೆಗೂ ಅಂತಂದ್ರೆ ನಮ್ಮದೇನು ಪ್ಲಿಂತ್ ಬೀಮ್ ಬರುತ್ತಲ್ಲ ಮೇಲೆ, ಆ ಪ್ಲಿಂತ್ ಬೀಮ್ವರೆಗೂ ನಾವು ಸಾಯಿಲ್ನ ಫಿಲ್ ಮಾಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಮ್ಮದು ಇದು ನಮ್ಮದು ಬೇಸ್ಮೆಂಟ್ ಇರಲಿಲ್ಲ ಅಂತಂದರೆ ನಾವೇನದು ಒಳಗಡೆ ಸಾಯಿಲ್ ಫಿಲ್ ಮಾಡಿರ್ತೀವಲ್ಲ ನಮ್ಮದೇನು ಬೌಂಡ್ರಿ ಇದೆಯಲ್ಲ ಬೌಂಡ್ರಿಯಿಂದ ಆಚೆ ಬರುತ್ತೆ. ಇಲ್ಲಿ ನೋಡ್ಬೋದು ಇಲ್ಲಿ ಗ್ಯಾಪ್ ಇದೆಯಲ್ಲ ಅಲ್ಲೆಲ್ಲ ಫಿಲ್ ಆಗುತ್ತೆ ನಮ್ಮದು. ಒಳಗಡೆ ಸಾಯಿಲ್ ಫಿಲ್ ಮಾಡಿರೋದೆಲ್ಲ ಹೊರಗಡೆ ಆಚೆ ಬರುತ್ತೆ. ಸೊ ಅದು ಆ ಥರ ಆಗಬಾರ್ದು ಅಂತ ಅನ್ಕೇಸಿಂದು ನಾವು ಬೇಸ್ಮೆಂಟ್ ವಾಲ್ನ ಕಟ್ತೀವಿ. ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ಇದು ಯಾವ ಥರ ಅಂತಂದರೆ ಒಂದು ಬಾಕ್ಸಲ್ಲಿ ನಾವು ಸಾಯಿಲ್ನ ಫಿಲ್ ಮಾಡಿದ್ದೀವಿ ಆ ಥರ. ಸೊ ನಮ್ಮ ಬಾಕ್ಸಿಂದ ಏನು ಸೈಡ್ಸ್ ಇರುತ್ತಲ್ಲ ನಮ್ಮದು ಸಾಯಿಲ್ನ ಆಚೆ ಸ್ಲೈಡ್ ಆಗಲಾರ್ದಪ್ಲೇ ತಡೆಯುತ್ತೆ. ಸೊ ಇನ್ನೊಂದು ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂತಂದರೆ ನಮ್ಮ ಬೇಸ್ಮೆಂಟ್ ಯಾವ ಥರ ಅಂತಂದರೆ ಒಂದು ರಿಟೈನಿಂಗ್ ವಾಲ್ ಥರ ಆ್ಯಕ್ಟ್ ಆಗುತ್ತೆ. ಏನು ಸಾಯಿಲ್ನು ಇನ್ನೊಂದು ಸೈಡ್ ಫ್ಲೋ ಆಗಲಾರ್ದಪ್ಲೇ ತಡೆಯುತ್ತೆ. ಸೊ ಇದು ನಮ್ಮ ಬೇಸ್ಮೆಂಟ್ ವಾಲ್ನ ಮೇನ್ ಯೂಸ್. ಆ್ಯಂಡ್ ಫ್ರೆಂಡ್ಸ್, ಅಗೇನ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇ ಗಾಯ್ಸ್. ಅಗೇನ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೇರ್ ಟೇಕ್ ಕೇರ್ ಆ್ಯಂಡ್ ಬಾಯ್.